ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ವೆಜಿಟೇಬಲ್ ಉಪ್ಮಾ ಮಾಡೋಣ ವೆಜಿಟೇಬಲ್ ಉಪ್ಮಾ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಟಮ್ಯಾಟೊ ಬೀನ್ಸ್ ಕ್ಯಾರೆಟ್ ಎಲೆಕೋಸು ಹಸಿಮೆಣಸಿನಕಾಯಿ ಬಟಾಣಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಶುಂಠಿ ಕರಿಬೇವಿನ ಸೊಪ್ಪು ಈಗ ಮೊದಲು ಒಗ್ಗರಣೆ ಹಾಕೊಳ್ಳೋಣ ಕುಕ್ಕರಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂಚೂರು ಸಾಸಿವೆ ಹಾಕ್ತಾ ಇದ್ದೀನಿ ಬೀನ್ಸ್ ಕ್ಯಾರೆಟನ್ನು ಬೇಯಿಸ್ಕೊಂಬಿಡೋಣ ಕಡಾಯಲ್ಲೂ ಬೇಯಿಸ್ಬಹುದು ಬೀನ್ಸ್ ಕ್ಯಾರೆಟ್ ಹಾಕಿದ ನಂತರ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಅದು ಬೇಯಕ್ಕೆ ಒಂಚೂರು ನೀರು ಹಾಕಿ ಒಂದೇ ಒಂದು ವಿಶಲ್ ತೆಗೆದುಕೊಳ್ಳೋಣ ಈಗ ಇನ್ನೊಂದು ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇದು ರೋಸ್ ಕಲರ್ ಆಗಲಿ ಈಗ ಶುಂಠಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹಂಗೆ ಬಾಡಿಸ್ಕೊಳ್ಳೋಣ ಎಲೆಕೋಸು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದು ಹೀಗೆ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎಲೆಕೋಸು ಬೆಂದೋಗಿದೆ ಈಗ ಇದರಲ್ಲಿ ಬೇಯಿಸಿಟ್ಟಿರುವಂತಹ ಬೀನ್ಸು ಕ್ಯಾರೆಟು ಸೇರಿಸ್ತಾ ಇದ್ದೀನಿ ಟಮ್ಯಾಟೊ ಹಣ್ಣು ಬಟಾಣಿ ಹಾಕ್ತಾ ಇದ್ದೀನಿ ಇದು ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಬಿಡೋಣ ಎರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಟಮ್ಯಾಟೊ ಎಲ್ಲ ಅರ್ಧ ಬೆಂದೋಗಿದೆ ಈಗ ಇದರಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಒಂದು ಕಪ್ಪು ರವೆ ಅಂದರೆ ನಾಲ್ಕು ಕಪ್ಪು ನೀರಿಡಿಸುತ್ತೆ ನೀರು ಹಾಕ್ತಾ ಇದ್ದೀನಿ 1:4 ನೀರು ಹಾಕ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಉಪ್ಪು ಮೊದಲು ಹಾಕಿದ್ದೀವಿ ನೋಡ್ಕೊಂಡು ಉಪ್ಪು ಹಾಕಿ ಈಗ ತಟ್ಟೆ ಮುಚ್ಚಿ ಅದು ಕುದಿ ಬರೋವರೆಗೂ ಕಾಯೋಣ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದ್ಬಿಟ್ಟಿದೆ ಈಗ ರವೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಕಲಿಸ್ತಾ ಕಲಿಸ್ತಾ ರವೆ ಹಾಕಿದ್ರೆ ಉಂಡೆಗಳು ಬರಲ್ಲ ನೋಡಿ ಇದನ್ನು ಈಗ ಸ್ಲೋವಲ್ಲಿ ಒಂದೆರಡು ನಿಮಿಷ ಬೇಯಕ್ಕಿಡೋಣ ತಟ್ಟೆ ಮುಚ್ಚಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರುಚಿಕರವಾದಂತಹ ಉಪ್ಮಾ ರೆಡಿ ಆಗಿಬಿಟ್ಟಿದೆ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದು ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ವೆಜಿಟೇಬಲ್ ಉಪ್ಮಾ ರೆಡಿ